ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಗುರುವಾರ ಮಧ್ಯಾಹ್ನ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಶ್ರೇಯಾ ನೋಡಿ ಮಲಗದ ಮೇಲೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇಲ್ಲಾಂದ್ರೆ ಅವಳು ಬ್ಲಾಗ್ ಮಾಡಕ್ ಬಿಡಲ್ಲ ಅಂತ ಹೇಳಿ ಏನಾದ್ರೂ ಕಿತಾಪತಿ ಮಾಡ್ತಾ ಇರ್ತಾಳೆ ನಿಮಿಷ ಮಧ್ಯಾಹ್ನ ಅಡಿಗೆ ಎಲ್ಲ ಆಯ್ತು ಇನ್ನೇನಿದ್ರು ಚಿರು ಬಂದ್ಮೇಲೆ ಆಸ್ ಯೂಶಲ್ ಮಧ್ಯಾಹ್ನ ಊಟ ಆಗುತ್ತೆ ಮಿರರ್ ವರ್ಕ್ ಲಾಸ್ಟ್ ಬ್ಲಾಗ್ ಅಲ್ಲಿ ತೋರಿಸಿದ್ದೆ ನೋಡಿ ತೋರಿಸ್ತೀನಿ ಅಂತ ಹೇಳಿ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡಿ ನನ್ನ ಮಿರರ್ ವರ್ಕ್ ಈಗಿದೆ ಚಾ ಇದೆಯಾ ಈ ತರ ಕಂಪ್ಲೀಟ್ ಮಾಡಿದೀನಿ ತುಂಬಾ ಸಿಂಪಲ್ ಆಗಿ ಮಧ್ಯದಲ್ಲಿ ತರ ಮಾಡಿದೀನಿ ಜಾಸ್ತಿ ಹೆವಿ ಮಿರರ್ ವರ್ಕ್ ಮಾಡಿಲ್ಲ ನಾನು ತುಂಬಾ ಸಿಂಪಲ್ ಆಗಿ ಇಷ್ಟ ನನ್ಗೆ ಅದಕ್ಕೋಸ್ಕರ ಸಿಂಪಲ್ ಆಗಿ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ರೆಡ್ ಎಲ್ಲೋ ಬ್ಲೂ ಮತ್ತೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬ್ಲೂ ಸ್ವಲ್ಪ ಡಾರ್ಕ್ ಆಯ್ತು ಅನ್ಸ್ತದಲ್ಲ ಅನ್ಕೊಂಡೆ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ಬಿಟ್ಟೆ ಸ್ಕೈ ಬ್ಲೂ ಹಾಕ್ಬೇಕಿತ್ತು ಅಂತ ನನ್ಗೆ ಅನ್ಸ್ತಾ ಇತ್ತು ಬಟ್ ಓಕೆ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದು ನಿಮ್ಗೆ ನಾನು ಪ್ಲಾಸ್ಟಿಕ್ ಪ್ಲೇಟ್ ಮೇಲೆ ಈ ವರ್ಕ್ ನ ಮಾಡಿರೋಂತದ್ದು ನಾನು ಲಾಸ್ಟ್ ಬ್ಲಾಗ್ ಮೊದಲೇ ಹೇಳಿದ ಹಾಗೆ ಅಕಸ್ಮಾತ್ ನಿಮಗೆ ಪ್ಲಾಸ್ಟಿಕ್ ಪ್ಲೇಟ್ ಇಲ್ಲ ಅನ್ನೋರು ಕಾರ್ಡ್ ಬೋರ್ಡ್ ಶೀಟ್ ಬರುತ್ತಲ್ಲ ಅದ್ರ ಮೇಲೂ ಕೂಡ ಈ ತರ ಪೇಂಟಿಂಗ್ ಮಾಡಿ ನೀವು ಈ ಮಿರರ್ ವರ್ಕ್ ಇದೆಯಲ್ಲ ಈ ನ ತಗೊಂಡು ಅಂಟಿಸಬಹುದು ಈ ಮಿರರ್ ನಿಮಗೆ ಆರ್ಟ್ ಕ್ರಾಫ್ಟ್ ಆರ್ಟ್ ಮತ್ತೆ ಕ್ರಾಫ್ಟ್ ಅಂಗಡಿಗಳಲ್ಲಿ ಸಿಗುತ್ತೆ ಮತ್ತೆ ಸ್ಟೇಷನರಿ ಅಂಗಡಿಗಳಲ್ಲಿ ಸಿಗುತ್ತೆ ಆಮೇಲೆ ಈ ಸರಿಕುಚ್ಚು ಬೀಡ್ಸ್ ಗಳು ಫಾಲ್ಸ್ ಬಟ್ಟೆ ದಾರ ಇದೆಲ್ಲ ಇರುತ್ತಲ್ಲ ಆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಒಂದೊಂದು ಅಂಗಡಿಲಿ ಸಿಗಲ್ಲ ಒಂದೊಂದು ಅಂಗಡಿಲಿ ಸಿಗುತ್ತೆ ನೀವು ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ನಾನು ಪೇಂಟಿಂಗ್ ಕೂಡ ಮಾಡಿದೆ ಆ ಪೇಂಟಿಂಗ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದೀನಿ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಪೇಂಟಿಂಗ್ ಕೂಡ ಮಾಡ್ತಾ ಇದೀನಿ ಅಂತ ಹೇಳಿದ್ದೆ ಅಲ್ಲ ಅದನ್ನು ಮಾಡಿದೀನಿ ತೋರಿಸ್ತೇನೆ ನೋಡಿ ಇದು ಪೈಂಟಿಂಗ್ ಹೇಗಿದೆ ಮೊದಲನೇ ಪೇಂಟಿಂಗ್ ಬುದ್ಧ ಚ ಇದೆಯಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಅದು ಕಲರ್ ಬೇರೆ ಇತ್ತು ರೆಡ್ ಕಲರ್ ಆಕ್ಚುಲಿ ಇತ್ತು ಬಟ್ ನನ್ಗೆ ರೆಡ್ ಕಲರ್ ಸ್ವಲ್ಪ ಮುಖ ಕೊಡದಾಗಿತ್ತು ಅಂತ ಅನಿಸ್ತಿತ್ತು ಸೊ ನಾನೇನ್ ಮಾಡಿದೆ ಆರೆಂಜ್ ಕಲರ್ ಡ್ರಾ ಮಾಡ್ದೆ ತುಂಬಾ ಚೆನ್ನಾಗಿ ಬಂತು ಈ ಪೇಂಟಿಂಗ್ ಮಾತ್ರ ನಂಗತ್ತು ತುಂಬಾ ಇಷ್ಟ ಆಯ್ತು ನೋಡಿ ಚೆನ್ನಾಗಿದೆ ಅಲ್ಲ ಪೇಂಟಿಂಗು ಮತ್ತೆ ಹಾಗೆ ಇನ್ನೆರಡು ಪೇಂಟಿಂಗ್ ಕೂಡ ಮಾಡಿದೆ ಇನ್ನೊಂದು ನೋಡಿದ್ರೆ ಶಾಕ್ ಆಗೋಗ್ತೀರಾ ನೋಡಿ ಇದೆ ನಾವಿಲ್ಲಿ ಡಿಸೈನ್ ಹೇಗಿದೆ ಇದು ಚೆನ್ನಾಗಿದ್ಯಾ ನಾನೇ ಇದನ್ನ ಮೊದಲನೇ ಬಾರಿಗೆ ಮಾಡಿರೋ ಅಂತದ್ದು ನನ್ ಕೈಲಿ ಆಗುತ್ತೆ ಮಾಡಕ್ಕೆ ಅಂತ ಅನ್ಕೋತಾ ಇದ್ದೆ ಬಟ್ ಮಾಡ್ದೆ ಒಂದ್ ಸ್ವಲ್ಪ ಮಿಸ್ಟೇಕ್ ಆಯ್ತು ಅದನ್ನ ಸರಿನೂ ಕೂಡ ಮಾಡ್ಕೊಂಡೆ ನೋಡಿ ಎಷ್ಟ್ ಚೆನ್ನಾಗಿದೆ ಅಲ್ಲ ಇದಂತೂ ನನ್ನ ಹಸ್ಬೆಂಡ್ ಅಂತೂ ತುಂಬಾನೇ ಇಷ್ಟಪಟ್ಟರು ಇದಂತೂ ತುಂಬಾ ಚೆನ್ನಾಗಾಗಿದೆ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನು ಹೇಳ್ತಾ ಇದ್ರು ಈ ಪೇಂಟಿಂಗ್ ಗೋಡೆ ಮೇಲೆ ಹಾಕಿದ್ರೆ ವಾಲ್ ಅಲ್ಲಿ ಅಂಟಿಸಿದ್ರೆ ಸಾರಿ ವಾಲ್ ಅಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನವಿಲ್ ಡಿಸೈನು ಹಾಗೆ ಇನ್ನೊಂದು ಕೂಡ ಮಾಡಿದ್ದೀನಿ ಮೂರ್ ಪೇಂಟಿಂಗ್ ಆಕ್ಚುಲಿ ಮಾಡಿದ್ದು ನೋಡಿ ಇದೊಂದು ಇದು ಬಂದು ಬೆಳದಿಂಗಳಲ್ಲಿ ಕೃಷ್ಣ ಕೊಳಲುತಾ ಇರೋದು ರಾಧೆ ಕುತ್ಕೊಂಡು ಕೇಳ್ತಾ ಇರೋದು ಆ ಪೇಂಟಿಂಗ್ ಇದು ನೋಡಿ ಈ ಪೇಂಟಿಂಗ್ ನಂಗೆ ತುಂಬಾ ಇಷ್ಟ ಆಯಿತು ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿದಾಗ ಇದನ್ನೇ ಮಾಡೋಣ ಅಂತ ಹೇಳಿ ಮಾಡಿದೆ ಸ್ವಲ್ಪ ಕೃಷ್ಣ ಸ್ವಲ್ಪ ಉದ್ದ ಬಂದ್ಬಿಟ್ಟ ಕುತ್ಕೋಬೇಕಾದ್ರೆ ಅದನ್ನ ಮಿಸ್ಟೇಕ್ ಸರಿ ಮಾಡ್ಕೊಂಡೆ ಹಂಗೂ ಸರಿ ಆಗ್ಲಿಲ್ಲ ಸ್ವಲ್ಪ ಇನ್ ಬೇಕಿದ್ದೆಲ್ಲ ಚೆನ್ನಾಗ್ ಚೆನ್ನಾಗ್ ಬಂದ ಚೆನ್ನಾಗ್ ಬಂದಿದೆ ನೋಡಿ ರಾಧಾ ಈ ತರ ಕುತ್ಕೊಂಡು ಕೇಳ್ತಾ ಇರೋದು ಇದು ಗಾನ ಫ್ರೆಂಡ್ಸ್ ಚೆನ್ನಾಗಿದೆಯಾ ಯಾವ್ದು ಚೆನ್ನಾಗಿದೆ ಈ ಮೂರ್ ಪೇಂಟಿಂಗ್ ಅಲ್ಲಿ ಖಂಡಿತ ಕಮೆಂಟ್ ಮಾಡಿ ಹೇಳಿ ಬುದ್ಧ ಚೆನ್ನಾಗಿದ್ಯಾ ಕೃಷ್ಣ ಮತ್ತೆ ರಾಧಾ ಚೆನ್ನಾಗಿದ್ಯಾ ಅಥವಾ ನವಿಲ್ ಚೆನ್ನಾಗಿದ್ಯಾ ಖಂಡಿತ ಕಮೆಂಟ್ ಮಾಡಿ ಹೇಳಿ ಹಾಗೆ ಮಿರರ್ ಮಿರರ್ವರೆಗೂ ಕೂಡ ಹೇಗಿತ್ತು ಅಂತ ಹೇಳಬೇಕು ಆ ಓಕೆ ಫ್ರೆಂಡ್ಸ್ ಇವಾಗ ನಾನು ಒಂದು ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸಾರಿ ಮುಗುಕ್ ಇವಾಗ ನಾನು ಏನು ಹಚ್ಚಿಲ್ಲ ಒಂದು ಲಿಪ್ ಆಮ್ ಹಚ್ಕೊಂಡಿದ್ದೀನಿ ಬೊಟ್ಟಿಟ್ಕೊಂಡಿದೀನಿ ಅಷ್ಟೇ ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ ಬಂದೆ ಇವಾಗ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ತುಂಬಾ ದಿನ ಆಯ್ತು ತುಂಬಾ ದಿನ ಆಯ್ತು ಒನ್ ಮಂತ್ ಆಯ್ತು ಆಗ್ಲೇ ಫೇಶಿಯಲ್ ಮಾಡ್ಕೊಂಡು ನಾನು ಹುಷಾರಿಲ್ದಾಗ ನನ್ ಮುಖ ಎಲ್ಲ ಫುಲ್ ಡಲ್ ಆಗಿದೆ ನೀವು ಒಂದ್ ಎರಡ್ ಮೂರ್ ಬ್ಲಾಗ್ ಇಂದ ನೋಡ್ತಾ ಇರಬಹುದು ನನ್ನ ಫೇಸ್ ಅಲ್ಲಿ ಅಷ್ಟು ಗ್ಲೋನೆಸ್ ಕಾಣ್ತಾನೆ ಇಲ್ಲ ನಂಗೂ ಹಂಗ ಅನಸ್ತಾ ಇತ್ತು ಸೊ ಅದಕ್ಕೆ ಇವತ್ತು ಫೈನಲ್ ಆಗಿ ಫೇಶಿಯಲ್ ಮಾಡೋಣ ಅಂತ ಮನೆಯಲ್ಲೇ ಸಿಗುವಂತ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಫೇಶಿಯಲ್ ಮಾಡೋಣ ಅಂತ ನಿಮ್ಗೊಂದ್ ಸ್ವಲ್ಪ ತೋರಿಸೋಣ ನಾನೇ ಹೇಗ್ ಮಾಡ್ಕೋತೀನಿ ಅಂತ ಹೇಳಿ ಇವತ್ತು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಬನ್ನಿ ಫಸ್ಟ್ ಪ್ರಿಪರೇಷನ್ ಮಾಡ್ಕೊಂಬಿಡೋಣ ಏನೇನ್ ಬೇಕು ಫೇಷಿಯಲ್ಗೆ ಅಂತ ಎಲ್ಲ ಹೇಳಿ ಮೊದ್ಲಿಗೆ ಕ್ಲೆನ್ಸಿಂಗ್ ನೀವು ಹಾಲನ್ನು ತೆಗೆದುಕೋಬೇಕಾಗತ್ತೆ ರಾ ಮಿಲ್ಕ್ ಅಂದರೆ ಹಸಿ ಹಾಲು ಬರುತ್ತಲ್ಲ ಕಾಯಸಿರ್ಬಾದ್ ಹಾಲನ್ನ ಆ ಥರ ಹಾಲನ್ನ ತೆಗೆದುಕೋಬೇಕಾಗತ್ತೆ ನೀವು ಒಂದು ಟೇಬಲ್ ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ ಮತ್ತು ಇನ್ನೊಂದು ಕಪ್ಪಲ್ಲಿ ನಾನು ಸ್ಕ್ರಬ್ಬಿಂಗೋಸ್ಕರ ಇನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಲು ಅದಕ್ಕೆ ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಗಟ್ಟಿಗೆ ಬೇಕು ಅಂದರೆ ಇನ್ನೂ ಗಟ್ಟಿಗೆ ಕೂಡ ಮಾಡ್ಕೋಬೋದು ನೆಕ್ಸ್ಟು ಥರ್ಡ್ ಸ್ಟೆಪ್ಪಲ್ಲಿ ನಾನು ಮಸಾಜಿಂಗೋಸ್ಕರ ಮೊಸರು ತೆಗೆದುಕೊಂಡಿದ್ದೀನಿ ಮೊಸರು ನಾನಿಲ್ಲಿ ಸ್ವಲ್ಪ ನೀರು ನೀರಾಗಿದೆ ಅದನ್ನೇ ತೆಗೆದುಕೊಂಡಿದ್ದೀನಿ ನನ್ನ ಹತ್ರ ಗಟ್ಟಿ ಮೊಸರು ಇರಲಿಲ್ಲ ನಿಮ್ಮ ಹತ್ರ ಗಟ್ಟಿ ಮೊಸರು ಇದ್ದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಮಸಾಜ್ ಮಾಡ್ಕೋಬೇಕಾದ್ರೆ ಮುಖಾನ ಇವಾಗ ಇದಕ್ಕೆ ಒಂದು ಪಿಂಚಷ್ಟು ನಾನಿಲ್ಲಿ ಅರ್ಶನ ಹಾಕೋತಾ ಇದ್ದೀನಿ ಅರ್ಶನ ಆಪ್ಷನಲ್ಲೂ ಬೇಕಿದ್ದರೆ ಹಾಕೋಬೋದು ಕೆಲವರು ಹಾಕೊಳ್ಳಲ್ಲ ಸ್ಕಿಪ್ ಮಾಡ್ಕೋಬೋದಾ ಅಂತ ಕೇಳ್ತಿರ್ತೀರ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಬಂಜಾರಸ್ ಕಸ್ತೂರಿ ಅರ್ಶನ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಅರ್ಶನದ ಕೊನೆ ಬರುತ್ತಲ್ಲ ಅದನ್ನು ಕೂಡ ತೆಗೆದು ಕೂಡ ಹಾಕೋಬೋದು ಯಾವುದೇ ಕಾರಣಕ್ಕೂ ಅಡುಗೆ ಅರ್ಶನ ಬಳಸಬೇಡಿ ಬಂಜಾರಸ್ ನೀವು ತೊಗೊಳಕ್ಕಾಗಲಿಲ್ಲ ನನಗೆ ಅಂಗಡಿಯಲ್ಲಿ ತುಂಬ ಕಾಸ್ಟ್ಲಿ ಅಂತ ಹೇಳೋದಾದರೆ ನೀವು ಕಸ್ತೂರಿ ಕೊನೆ ಬರುತ್ತಲ್ಲ ಸಾರಿ ಅರ್ಶನದ ಕೊನೆ ಬರುತ್ತಲ್ಲ ಅದನ್ನು ಕೂಡ ತೆಗೆದು ಹಾಕೋಬೋದು ನೆಕ್ಸ್ಟು ಫೋರ್ತ್ ಸ್ಟೆಪ್ಪು ಲಾಸ್ಟ್ ಸ್ಟೆಪ್ ಇದು ಇದು ಫೇಸ್ ಪ್ಯಾಕ್ ಹಾಕೋಬೇಕಾಗುತ್ತೆ ಮುಖಕ್ಕೆ ಅದಕ್ಕೆ ನಾನಿಲ್ಲಿ ಟೊಮೊಟೊ ಜ್ಯೂಸ್ನೇ ತೆಗೆದುಕೊಂಡಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಟೊಮೊಟೊ ಜ್ಯೂಸ್ ಬದಲಾಗಿ ನೀವು ನಿಂಬೆಹಣ್ಣಿನ ರಸ ಕೂಡ ತೆಗೆದುಕೋಬೋದು ನಿಂಬೆಹಣ್ಣಿನ ರಸ ಕೆಲವ್ರಿಗೆ ಅಲರ್ಜಿ ಅನಿಸುತ್ತೆ ಅಂತ ಹೇಳಿ ನಾನಿಲ್ಲಿ ಟೊಮೊಟೊ ಜ್ಯೂಸನ್ನ ಪ್ರಿಫರ್ ಮಾಡ್ತೀನಿ ನೀವು ಬೇಕಿದ್ರೆ ಟೊಮೊಟೊ ಜ್ಯೂಸ್ ಹಾಕೋಬೋದು ಅದ್ರ ಬದಲಾಗಿ ಇಲ್ಲ ನಾನು ಹಾಕ್ಕೊಳ್ಳಲ್ಲ ಟೊಮೊಟೊ ಜ್ಯೂಸ್ ಅಂತ ಹೇಳೋದಾದರೆ ನಿಂಬೆಹಣ್ಣಿನ ರಸ ಕೂಡ ಹಾಕೋಬೋದು ನೆಕ್ಸ್ಟು ಹಾಲಿನ ಕೆನೆ ಹಾಕೋತಾ ಇದ್ದೀನಿ ಅದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೋಡಿ ಹಾಲಿನ ಕೆನೆ ಇದು ನೀವು ಇನ್ನೂ ಜಾಸ್ತಿ ಬೇಕಿದ್ದರೆ ಹಾಕೋಬೋದು ಸ್ವಲ್ಪ ಡ್ರೈ ಸ್ಕಿನ್ ಇರೋರು ಹಾಲಿನ ಕೆನೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಯ್ಲಿ ಸ್ಕಿನ್ ಇರೋರು ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಂಡ್ರು ನಡೆಯುತ್ತೆ ಮತ್ತು ಕಸ್ತೂರಿ ಅರಶ್ನ ಹಾಫ್ ಟೀ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನನಗೆ ಬೇಡ ನಾನು ಸ್ಕಿಪ್ ಮಾಡ್ಕೋತೀನಿ ಕಸ್ತೂರಿ ಅರಶ್ನ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು ಲಾಸ್ಟಲ್ಲಿ ಹನಿನ ಹಾಕೊಳ್ಳೋಣ ಇದನ್ನು ನಾನು ಎರಡು ಮೂರು ಡ್ರಾಪ್ಸ್ ಅಷ್ಟು ಅಷ್ಟೇ ಹಾಕುತ್ತೆ ಅದು ಜಾಸ್ತಿ ಏನು ಬೇಕಾಗಿರಲ್ಲ ಹನಿ ಸ್ವಲ್ಪ ಆದರೆ ಸಾಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತೀರಾ ಗಟ್ಟಿನೂ ಬೇಡ ತೀರಾ ತೆಳ್ಳಗೂ ಇರಬಾರ್ದು ಆ ಥರ ಮಾಡ್ಕೋಬೇಕಾಗುತ್ತೆ ಫೇಸ್ ಪ್ಯಾಕ್ನ ಮತ್ತು ಸ್ವಲ್ಪ ರೋಸ್ ವಾಟರ್ ಬೇಕಾಗುತ್ತೆ ರೋಸ್ ವಾಟರ್ ಇಲ್ಲ ಅನ್ನೋರು ನೀವು ಸೌತೆಕಾಯಿ ಇರುತ್ತಲ್ಲ ಅದರ ರಸ ಕೂಡ ಬೆಳೆಸ್ಬೋದು ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದೊಂದಾಗಿ ತೋರಿಸ್ತೀನಿ ನಿಮಗೆ ಫಸ್ಟ್ ಕ್ಲೆನ್ಸಿಂಗ್ಗೆ ಮಿಲ್ಕ್ ಬೇಕಾಗುತ್ತೆ ಮತ್ತೆ ಸ್ಕ್ರಬ್ ಆಮೇಲೆ ಮಸಾಜ್ ಮಾಡ್ಕೋಬೇಕಾಗುತ್ತೆ ಥರ್ಡ್ ಸ್ಟೆಪ್ ಅದು ಫೋರ್ತ್ ಸ್ಟೆಪ್ ಲಾಸ್ಟ್ ಸ್ಟೆಪ್ ಅಲ್ಲಿ ಫೇಸ್ ಪ್ಯಾಕ್ ಮತ್ತೆ ಇದು ರೋಸ್ ವಾಟರ್ ಸ್ಟಾರ್ಟ್ ಮಾಡೋಣ ತಲೆ ಕೂದಲೆಲ್ಲ ನಾನು ಗಂಟು ಹಾಕಿಟ್ಕೊಂಡಿದಿನಿ ಮತ್ತೆ ವಾಲೆ ಮತ್ತೆ ಬೇಕಾದ್ರೆ ಚೈನ್ ಬೇಕಾದ್ರೆ ತಗಿಬಹುದು ಬಟ್ ನಾನು ಇವಾಗ ತೆಗಿಯಲ್ಲ ಸದ್ಯಕ್ಕೆ ಹಾಗೆ ಮಾಡಿ ನಿಮ್ಗೆ ತೋರಿಸ್ತೀನಿ ನೀವು ಮನೇಲಿ ಮಾಡ್ಕೋಬೇಕಾದ್ರೆ ಆ ವಾಲೆನ ತೆಗ್ದ್ಬಿಟ್ಟು ನೀವು ಫೇಶಿಯಲ್ ಮಾಡ್ಕೋಬೇಕಾಗತ್ತೆ ಹಾಗೆ ಒಂದು ಕ್ಲಾತ್ ಕೂಡ ಬೇಕಾಗತ್ತೆ ಆ ಒಂದು ಟರ್ಕಿ ಟವಲ್ ತರ ಸ್ಮಾಲ್ ಕ್ಲಾತ್ ಏನು ಟವಲ್ ತರ ಚಿಕ್ಕ ಟವಲ್ ಸಿಗುತ್ತಲ್ಲ ಅದನ್ನು ಕೂಡ ಇಟ್ಕೋಬೇಕಾಗುತ್ತೆ ಇದನ್ನು ಹೇಳೋದ್ ಮರ್ತೆ ನಿಮ್ಗೆ ಹಾಗೆ ಸ್ವಲ್ಪ ಹೇಗೆ ಹೇಗೆ ಯೂಸ್ ಮಾಡಬೇಕು ಆಮೇಲೆ ಅಂತ ನಾನು ಹೇಳ್ತೀನಿ ಮೊದ್ಲಿಗೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಹಾಲ್ ತೆಗೆದುಕೊಂಡಿದೀನಿ ಇವಾಗ ಈ ಹಾಲ್ಗೆ ಕಾಟನ್ ಪ್ಯಾಡ್ ಬರುತ್ತೆ ಅಥವಾ ಕಾಟನ್ ನಾರ್ಮಲ್ ಹತ್ತಿ ಬರುತ್ತಲ್ಲ ಅದು ಕೂಡ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಈಗ ನಾನು ಈ ಕಾಟನ್ ಅಲ್ಲಿ ಕಾಟನ್ ಅಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಫುಲ್ ಮುಖನೆಲ್ಲ ನೀವು ಬೇಕಿದ್ರೆ ಕೈಯಲ್ಲೂ ಕೂಡ ಅಪ್ಲೈ ಮಾಡ್ಕೋಬೋದು ಕಾಟನ್ ಇಲ್ಲ ಅನ್ನೋರು ಹಾಲನ್ನ ಕಾಟನಲ್ಲಿ ಅಪ್ಲೈ ಮಾಡಿಕೊಂಡಾದ ಮೇಲೆ ಒಂದು ಒಂದು ನಿಮಿಷಗಳ ಕಾಲ ನೀವು ಇದನ್ನು ಹಾಗೆ ಮುಖದ ಮೇಲೆ ಬಿಡಬೇಕು ಒಂದು ನಿಮಿಷದ ಮೇಲೆ ಜಾಸ್ತಿ ಬೇಡ ಡ್ರೈ ಆಗಿಬಿಡತ್ತೆ ಒಂದು ನಿಮಿಷ ಆಗಿದೆ ಇವಾಗ ಮಸಾಜ್ ಮಾಡ್ಕೊಳ್ಳೋಣ ಹಸಿ ಹಾಲು ಬಂದು ನಮ್ಮ ಮುಖದಲ್ಲಿರ್ತಕ್ಕಂಥ ಇಂಪ್ಯೂರಿಟೀಸ್ ಇರ್ಬೋದು ಡರ್ಟ್ ಇರ್ಬೋದು ಎಲ್ಲವನ್ನೂ ಹೋಗ್ಲಾಡಿಸಿ ಡೀಪ್ ಕ್ಲೆನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮಸಾಜ್ ಆಗಿದೆ ಇವಾಗ ಡ್ರೈ ಕಾಟನ್ ಪ್ಯಾಡ್ ಬರುತ್ತಲ್ಲ ಅದರಿಂದ ಮುಖನ ಕ್ಲೀನ್ ಮಾಡಿ ಇದ್ರ ಬದಲಾಗಿ ನೀವು ಕ್ಲಾತ್ ಕೂಡ ತೊಗೋಬೋದು ನಾನಿಲ್ಲಿ ಕಾಟನ್ನೇ ತೊಗೊಂಡೆ ಕ್ಲೀನ್ ಮಾಡೋಣ ಅಂತ ಹೇಳಿ ನಿಮಗೆ ಕೊಳೆ ಎಷ್ಟಿದೆ ಅಂತ ತೋರಿಸೋಣ ಅಂತ ಹೇಳಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಸ್ವಲ್ಪ ಕೊಳೆ ಬಂದಿದೆ ಮುಖದಲ್ಲಿರ್ತಕ್ಕಂಥ ಸ್ವಲ್ಪ ಡರ್ಟ್ ಏನಿದೆ ಸ್ವಲ್ಪ ಬಂದಿದೆ ಅದಷ್ಟು ನಿಮಗೆ ಕಾಣಿಸ್ತಾ ಇಲ್ಲ ನೆಕ್ಸ್ಟ್ ನಾನಿಲ್ಲಿ ಸ್ಕ್ರಬ್ಬಿಂಗ್ ಮಾಡ್ಕೋತಾ ಇದ್ದೀನಿ ಸ್ಕ್ರಬ್ಬಲ್ಲಿ ಹಾಲು ಹಸಿ ಹಾಲು ಮತ್ತು ಅಕ್ಕಿ ಹಿಟ್ಟನ್ನ ಬೆರೆಸ್ಕೊಂಡಿದ್ದೀನಿ ಇವಾಗ ಇದನ್ನು ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಎಲ್ಲ ಕಡೆನೂ ಮಸಾಜ್ ಮಾಡ್ಕೋಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನೀವು ಮಸಾಜ್ ಮಾಡ್ಕೋಬೇಕಾಗತ್ತೆ ಹಾಲು ನಮ್ಮ ಮುಖದಲ್ಲಿರ್ತಕ್ಕಂಥ ಡರ್ಟ್ ಇಂಪ್ಯೂರಿಟೀಸ್ನ ಹೋಗ್ಲಾಡಿಸಿ ಡೀಪ್ ಕ್ಲೀನ್ ಮಾಡುತ್ತೆ ಮಾಯಶ್ಚರೈಸಿಂಗ್ ಆಗಿಟ್ಟಿರುತ್ತೆ ಮತ್ತು ಗ್ಲೋನೆಸ್ ಕೊಡುತ್ತೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಅಕ್ಕಿ ಹಿಟ್ಟು ಬಂದರೆ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನ ವೈಟ್ನಿಂಗ್ ಮಾಡುತ್ತೆ ಮತ್ತು ಗ್ಲೋನೆಸ್ ಕೊಡುತ್ತೆ ಆಮೇಲೆ ಬ್ಲ್ಯಾಕ್ ಎಡ್ಸು ಮತ್ತು ವೈಟ್ ಎಡ್ಸ್ನ ಕೂಡ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದು ಸ್ಕ್ರಬ್ ಆಗಿರೋದ್ರಿಂದ ಚೆನ್ನಾಗಿ ನೀವು ಮಸಾಜ್ ಮಾಡ್ಕೋಬೇಕಾಗುತ್ತೆ ಎಲ್ಲೆಲ್ಲಿ ನಿಮಗೆ ಸ್ವಲ್ಪ ಬ್ಲ್ಯಾಕ್ ಅನಿಸುತ್ತೋ ಅಲ್ಲೆಲ್ಲ ಚೆನ್ನಾಗೇ ನೀವು ಮಸಾಜ್ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾರ್ಡ್ ಇರೋದ್ರಿಂದ ಅದು ಸ್ವಲ್ಪ ತರತರಿಯಾಗಿರುತ್ತೆ ಅದು ಸ್ವಲ್ಪ ನೀವು ಮಸಾಜ್ ಮಾಡ್ಕೋಬೇಕಾದ್ರೆ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ ತೀರಾ ಒತ್ತಿ ಮಸಾಜ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ಕ್ರಬ್ಬಿಂಗ್ ಮಾಡ್ಕೋಬೇಕಾದ್ರೆ ಆದಷ್ಟು ಮೂಗ ಹತ್ರ ಬ್ಲ್ಯಾಕ್ ಆ್ಯಂಡ್ ಸ್ವೈಟರ್ಸ್ ಜಾಸ್ತಿ ಇರುತ್ತಲ್ವ ಆ ಭಾಗದಲ್ಲಿ ಜಾಸ್ತಿ ಮಸಾಜ್ ಮಾಡ್ಕೊಳ್ಳಿ ಮತ್ತು ಕೆನ್ನೆ ಭಾಗದಲ್ಲಿ ಸ್ವಲ್ಪ ಸಾಫ್ಟ್ನೆಸ್ ಇರುತ್ತೆ ಕೆನ್ನೆ ಆ ಭಾಗದಲ್ಲಿ ಸ್ವಲ್ಪ ಲೈಟಾಗೆ ಮಸಾಜ್ ಮಾಡ್ಕೋಬೇಕಾಗುತ್ತೆ ಹಾರ್ಡಾಗೆ ಮಸಾಜ್ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಹತ್ರ ಸ್ವಲ್ಪ ಬಾಯಿ ಆ ಕಡೆ ಈ ಕಡೆ ಸೈಡಲ್ಲಿ ಸ್ವಲ್ಪ ಬ್ಲ್ಯಾಕ್ನೆಸ್ ಇರುತ್ತಲ್ವ ಅಲ್ಲೂ ಕೂಡ ಚೆನ್ನಾಗೆ ಸ್ಕ್ರಬ್ಬಿಂಗ್ ಮಾಡ್ಕೋಬೇಕಾಗುತ್ತೆ ಸ್ಕ್ರಬ್ಬಿಂಗ್ ಮಾಡ್ಕೊಂಡಾಗಿದೆ ಇವಾಗ ನನ್ನ ಮುಖನ ವೆಟ್ ಕ್ಲಾತಲ್ಲಿ ಒರ್ಸ್ಕೊತಾ ಇದ್ದೀನಿ ನಾನು ಫೇಸ್ ವಾಶ್ ಇಲ್ಲ ಇಲ್ಲಿ ನೀವು ಬೇಕಿದ್ರೆ ಹೋಗಿ ಫೇಸ್ ವಾಶ್ ಮಾಡ್ಕೋಬೋದು ನಾನು ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ ಪದೇ ಪದೇ ಹೋಗಿ ಅಲ್ಲಿ ಕ್ಯಾಮ್ರಾ ತೊಗೊಂಡು ಆಗಲ್ಲ ಅಂತ ಹೇಳಿ ನಾನು ನಿಮಗೆ ಹಾಗೆ ಆ ಕ್ಲಾತಲ್ಲೇ ಒರೆಸ್ಕೊಂಡು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಸ್ಟೆಪ್ ಬಂದು ಥರ್ಡ್ ಸ್ಟೆಪ್ಪು ಮಸಾಜ್ ಮಾಡ್ಕೋಬೇಕಾಗತ್ತೆ ಮೊಸರು ತೆಗೆದುಕೊಂಡಿದ್ದೀನಿ ಮೊಸರು ಮತ್ತು ಒಂದು ಪಿಂಚ್ ಅರಶಿನ ಹಾಕಿ ಬೆರೆಸ್ಕೊಂಡು ಇಟ್ಕೊಂಡಿರುವಂಥದ್ದು ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಹೇರಳವಾಗಿರೋದ್ರಿಂದ ಇದು ನಮ್ಮ ಸ್ಕಿನ್ನ ವೈಟ್ನಿಂಗ್ ಮಾಡುತ್ತೆ ಮತ್ತು ಹೈಡ್ರೇಟ್ ಮಾಡೋ ಶಕ್ತಿ ಇದೆ ಫೈನ್ ಲೈನ್ಸು ರಿಂಕಲ್ಸ್ನ ಹೋಗ್ಲಾಡಿಸುತ್ತೆ ಆ್ಯಂಟಿ ಏಜಿಂಗ್ ಥರ ಕೂಡ ಕೆಲಸ ಮಾಡುತ್ತೆ ಮತ್ತು ಅರಿಶಿನದಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರಲ್ಲ ಅಂದರೆ ಆ್ಯಂಟಿಸೆಪ್ಟಿಕ್ ಗುಣನ ಒಂದಿದೆ ಅರಿಶಿನ ಮತ್ತು ಲೋನೆಸ್ ಬರುತ್ತೆ ಅಂತಲೂ ಕೂಡ ಹೇಳ್ಬೋದು ಇದು ಹಚ್ಕೊಡೋದರಿಂದ ಮಸಾಜ್ನ ಎರಡರಿಂದ ಮೂರು ನಿಮಿಷಗಳ ಕಾಲ ನೀವು ಮಾಡ್ಕೋಬೇಕಾಗತ್ತೆ ಮಸಾಜ್ ಮಾಡ್ಕೋಬೇಕಾದ್ರೆ ಬಾಡಿ ಮತ್ತು ನಮ್ಮ ಮೈಂಡ್ ಫ್ರೀಯಾಗಿರಬೇಕು ಏನೋ ಮಾಡ್ಕೋತಾ ಇದ್ದೀನಿ ಏನೋ ತುಂಬ ಹಾರ್ಡಾಗಿ ಮಾಡ್ಕೋಬೇಕು ತುಂಬ ಏನೋ ಪ್ರೆಷರ್ ಹಾಕಿ ಫೇಶಿಯಲ್ ಮಾಡ್ಕೋಬೇಕು ಅನ್ನೋ ಥರ ಖಂಡಿತ ಮಾಡೋಕ್ಕೋಗ್ಬೇಡಿ ಇಲ್ಲಾಂದರೆ ಅಷ್ಟು ಕೆಲಸ ಮಾಡೋದಿಲ್ಲ ಅದು ಫ್ರೀಯಾಗಿ ಬಿಟ್ಬಿಡೋಣ ಮೈಂಡು ಮತ್ತು ರಿಲ್ಯಾಕ್ಸಾಗಿ ಬಾಡಿ ಮತ್ತು ಮೈಂಡ್ನ ರಿಲ್ಯಾಕ್ಸಿಗಾಗಿ ಇಟ್ಕೊಂಡು ಫೇಶಿಯಲ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಫೇಸು ಒಂದು ರೀತಿಯ ಗ್ಲೋನೆಸ್ ಬರುತ್ತೆ ಅಂತಲೇ ಹೇಳ್ಬೋದು ನಾವು ಯಾವಾಗ ಮೈಂಡ್ನ ಬಾಡಿನ ನಾವು ಗಟ್ಟಿಯಾಗಿ ಇಟ್ಕೊಂಡು ಫೇಶಿಯಲ್ ಮಾಡ್ಕೋತೀವಿ ಅಂದರೆ ಅದಷ್ಟು ಕೆಲಸ ಮಾಡೋದಿಲ್ಲ ಆದಷ್ಟು ಫ್ರೀಯಾಗೆ ಆರಾಮಾಗೆ ಫೇಶಿಯಲ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವೇನೋ ಏನೋ ಫೇಶಿಯಲ್ ಏನೋ ಮಾಡ್ಕೋತಾಯಿದ್ದೀವಿ ತುಂಬ ಒತ್ತಿ ಮಾಡಬೇಕು ಫೇಶಿಯಲ್ ಮಾಡಬೇಕು ಅಂತ ನಾವು ಯಾವಾಗ ಮಾಡ್ಕೊಳಕ್ಕೆ ಹೋಗ್ತೀವಿ ಅವಾಗ ತಲೆನೋವು ಬರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಫೇಶಿಯಲ್ ಎಲ್ಲ ಆದಮೇಲೆ ಇವಾಗ ಮಸಾಜ್ ಆಗಿದೆ ಇವಾಗ ನಾನು ವೆಟ್ ಕ್ಲಾತಲ್ಲಿ ಇದನ್ನ ಒರೆಸ್ಕೊತಾ ಇದ್ದೀನಿ ಈ ಥರ ಎಲ್ಲ ನೀಟಾಗಿ ಒರೆಸ್ಕೊಂಡಾದಮೇಲೆ ನೀವು ಬಿಸಿನೀರಲ್ಲಿ ನೀರಲ್ಲಿ ಬಟ್ಟೆನ ಅದ್ದಿ ಮುಖಕ್ಕೆ ಸ್ವಲ್ಪ ಸ್ಟೀಮ್ ಥರ ತೊಗೋಬೇಕಾಗತ್ತೆ ಸ್ಟೀಮರ್ ಇದ್ದರೆ ಸ್ಟೀಮು ಕೂಡ ತೊಗೋಬೋದು ನನ್ನ ಹತ್ರ ಸ್ಟೀಮರ್ ಇದೆ ಬಟ್ ನಾನು ಇಲ್ಲ ಕೆಲವರ ಹತ್ರ ಇರೋಲ್ಲ ಅವ್ರಿಗೆ ಈ ಥರನೂ ಮಾಡ್ಕೋಬೋದು ಅಂತ ಹೇಳಿ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಎಷ್ಟು ಬಿಸಿ ಸಾಧ್ಯನೋ ನಿಮ್ಮ ಮುಖ ಎಷ್ಟು ಬಿಸಿನ ತಡ್ಕೊಳುತ್ತೋ ಅಷ್ಟು ಬಿಸಿನ ನೀವು ತೊಗೋಬೇಕಾಗುತ್ತೆ ಟವಲ್ ಹದ್ದು ಸ್ವಲ್ಪ ಹಿಂಡ್ಬಿಟ್ಟು ಮುಖಕ್ಕೆ ಈ ಥರ ಶಾಖ ಥರ ಕೊಟ್ಕೊಳ್ಳಿ ಇದನ್ನು ಒಂದು ಐದಾರು ಸತಿ ನೀವು ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಫೋರ್ತ್ ಸ್ಟೆಪ್ಪು ಅಂದರೆ ಲಾಸ್ಟ್ ಸ್ಟೆಪ್ಪು ಫೇಸ್ ಪ್ಯಾಕ್ನ ಹಚ್ಕೋತಾ ಇದ್ದೀನಿ ಇದರಲ್ಲಿ ಕಡಲೆ ಹಿಟ್ಟು ಟೊಮೊಟೊ ಜ್ಯೂಸು ಹನಿ ಹಾಲಿನ ಕೆನೆ ಮತ್ತು ಕಸ್ತೂರಿ ಅಷ್ಟು ಇಷ್ಟು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಟೊಮೆಟೊ ಜ್ಯೂಸಲ್ಲಿ ವಿಟಮಿನ್ ಸಿ ಅಂಶ ಇರೋದ್ರಿಂದ ಇದು ಕೂಡ ಆ್ಯಂಟಿ ಏಜಿಂಗ್ ಥರ ಕೆಲಸ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನ ವೈಟನ್ ಮಾಡುತ್ತೆ ಗ್ಲೋಯಿಂಗ್ ಕೊಡುತ್ತೆ ಫೈನ್ ಲೈನ್ಸು ರಿಂಕಲ್ಸ್ನ ಹೋಗ್ಲಾಡಿಸುತ್ತೆ ಮತ್ತು ಕಡಲೆ ಹಿಟ್ಟು ನಮ್ಮ ಸ್ಕಿನ್ನ ಕ್ಲೆನ್ಸಿಂಗ್ ಮಾಡುತ್ತೆ ಡೀಪ್ ಕ್ಲೆನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಸನ್ ಟ್ಯಾನ್ನ ರಿಮೂವ್ ಮಾಡುತ್ತೆ ಇನ್ನು ಹಾಲಿನಕ್ಕೇ ನಮ್ಮ ಸ್ಕಿನ್ನ ಮಾಯ್ಶರೈಸಿಂಗ್ ಆಗಿಟ್ಟಿರುತ್ತೆ ಅರಿಶಿನ ನಮ್ಮ ಸ್ಕಿನ್ನಲ್ಲಿ ಇರ್ತಕ್ಕಂಥ ಮೊಡವೆಗಳನ್ನ ಪಿಂಪಲ್ಸ್ನ ಹೋಗ್ಲಾಡಿಸಿ ಒಂಥರ ಗ್ಲೋನೆಸ್ ಕೊಡುತ್ತೆ ಆಮೇಲೆ ಆ್ಯಂಟಿಸೆಪ್ಟಿಕ್ ಥರ ಕೆಲಸನೂ ಕೂಡ ಮಾಡುತ್ತೆ ಹನಿ ಅಂದರೆ ಜೇನುತುಪ್ಪ ಇದು ಕೂಡ ನಮ್ಮ ಸ್ಕಿನ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಆ್ಯಕ್ನೆ ಪಿಂಪಲ್ಸ್ನ ಹೋಗ್ಲಾಡಿಸುತ್ತೆ ಮಾಯ್ಶ್ಚರೈಸಿಂಗ್ ಆಗಿಟ್ಟಿರುತ್ತೆ ಇದು ಆ್ಯಂಟಿ ಏಜಿಂಗ್ ಆ್ಯಂಟಿ ಬ್ಯಾಕ್ಟೀರಿಯಾ ಥರ ಕೂಡ ಕೆಲಸ ಮಾಡುತ್ತೆ ಆಮೇಲೆ ನಮ್ಮ ಓಪನ್ ಪೋರ್ಸ್ ಏನಿದೆ ನಮ್ಮ ಮುಖದಲ್ಲಿರ್ತಕ್ಕಂಥ ಓಪನ್ ಪೋರ್ಸ್ ಇದೆಯಲ್ಲ ಅದನ್ನು ಮುಚ್ಚಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫೇಸ್ ಪ್ಯಾಕ್ನ ಪೂರ್ತಿಯಾಗಿ ಆಗಿದೆ ಈಗ ಕಾಟನ್ ಪ್ಯಾಡ್ನ ತಗೊಂಡು ಅದಕ್ಕೆ ರೋಸ್ ವಾಟರ್ನ ಹಾಕ್ಕೊಳ್ಳೋಣ ಎರಡು ಕಾಟನ್ ಪ್ಯಾಡ್ಸ್ಗೂ ರೋಸ್ ವಾಟರ್ನ ಹಾಕಿ ಇದನ್ನು ಎರಡೂ ಕಣ್ಗಳ ಮೇಲೆ ಇಟ್ಕೋಬೇಕಾಗತ್ತೆ ಇದ್ರ ಬದಲಾಗಿ ನೀವು ಸೌತೆಕಾಯಿ ಕೂಡ ಇಟ್ಕೋಬೋದು ಇದು ಇಟ್ಕೊಂಡಾದಮೇಲೆ ತೆಗೆದು ತೆಗೆದು ನೋಡೋಕೆ ಹೋಗ್ಬೇಡಿ ಆಯ್ತಾ ಟ್ವೆಂಟಿ ಮಿನಿಟ್ಸು ಒಣಗ್ತಾ ನಂದು ಸ್ಕಿನ್ನು ಅಂತ ಹೇಳಿ ಟೈಮ್ ನೋಡ್ತಾ ಇರ್ಬಿಡಿ ಅಲಾರಾಮ್ ಇಟ್ಕೊಂಬಿಡಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಾನು ಎದೊಳದು ಅಂತ ಹೇಳಿ ಕುತ್ಕೊಳ್ಳೋಕ್ಕೂ ಹೋಗಬೇಡಿ ಮಲ್ಕೊಳ್ಳಿ ಆರಾಮಾಗೆ ರಿಲ್ಯಾಕ್ಸಿಂಗಾಗೆ ಒಂಥರ ತಂಪ್ ತಂಪ್ ಅನಿಸ್ತಾ ಇರುತ್ತೆ ಕಣ್ಣು ಅದನ್ನೇ ಫೀಲ್ ಮಾಡ್ತಾ ಮಲ್ಕೊಳ್ಳಿ ಟ್ವೆಂಟಿ ಮಿನಿಟ್ಸ್ ಆಯಿತು ಫೇಸ್ ಪ್ಯಾಕ್ ಡ್ರೈ ಆಗೋಷ್ಟರಲ್ಲಿ ಇವಾಗ ಸ್ವಲ್ಪ ರೋಸ್ ವಾಟರಲ್ಲೋ ಅಥವಾ ನೀರಲ್ಲೋ ವೆಟ್ ಮಾಡಿಕೊಂಡು ಮಸಾಜ್ ಮಾಡ್ಕೋಬೇಕಾಗತ್ತೆ ನೀವು ಮೊದಲೇ ನಾವು ಮಸಾಜ್ ಮಾಡ್ಕೊಂಡಿರ್ತೀವಿ ಇವಾಗ ಒಂದು ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಮಸಾಜ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಲೈಟಾಗಿ ಮಾಡ್ಕೊಳ್ಳಿ ತೀರಾ ಹಾರ್ಡಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈಗ ಮಸಾಜ್ ಆಗಿದೆ ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ ಬಂದೆ ನೋಡಿ ಎಷ್ಟ್ ಚೆನ್ನಾಗಿ ಗ್ಲೋ ಬಂದಿದೆ ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ ಮೊದ್ಲಿಗೂ ಈವಾಗ್ಲೂ ಎಷ್ಟ್ ಚೆನ್ನಾಗಿ ಬಂದಿದೆ ಗ್ಲೋ ಬಟ್ ಮಾಡಿದ ತಕ್ಷಣ ಸ್ವಲ್ಪ ಗ್ಲೋ ಬರುತ್ತೆ ಟೂ ಡೇಸ್ ಆದ್ಮೇಲೆ ಇನ್ನು ಜಾಸ್ತಿ ಗ್ಲೋ ಬರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಈ ಮಳೆಗಾಲಕ್ಕೆ ಈ ಫೇಶಿಯಲ್ ಪೇಸ್ಟ್ ಅಂತ ಹೇಳ್ಬೋದು ಮುಖ ಎಲ್ಲ ಸ್ವಲ್ಪ ಒಳ್ಕೊಂಡಂಗೆ ಆಗ್ಬಿಡಿತು ಸೊ ಇವಾಗ ಸ್ವಲ್ಪ ಸಾಫ್ಟ್ ಆಗಿ ಫೀಲ್ ಆಗ್ತದೆ ನನಗೆ ತುಂಬಾ ಚೆನ್ನಾಗಿ ಅನ್ಸ್ತದೆ ನೋಡ್ತಾ ಇರಬಹುದು ನೀವು ಓಕೆ ಫ್ರೆಂಡ್ಸ್ ನಾನು ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳೋ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ ಹತ್ರ ಬೈಬಿಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್